ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಏರಿಯಾ ಇನ್ಫೋ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಮಿಲ್ ಆರ್ ಪಿ ಎಮ್ ಮತ್ತು ಫೀಡ್ ರೇಟ್ ಹೇಗೆ ಕಂಡುಹಿಡಬೇಕು ಅಂತ ಡಿಸ್ಕಸ್ ಮಾಡೋಣ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಐಕನ್ನು ಪ್ರೆಸ್ ಮಾಡಿ ಎಂಡ್ ಎಂಡ್ ಮಿಲ್ ಅನ್ನಂದ್ರೆ ಏನು ಇದೊಂದು ಟೈಪ್ಸ್ ಆಫ್ ಕಟ್ಟಿಂಗ್ ಟೂಲ್ ಇದನ್ನ ಮಿಲ್ಲಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತೀವಿ ಇದ್ರಲ್ಲಿ ನೋಡಿ ಇದು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲು ಇದನ್ನು ನೋಡಿ ಫೋರ್ ಕಾರ್ನರ್ ಇದೆ ಈ ಫಿಗರ್ ಅಲ್ಲಿ ತೋರಿಸ್ತಾ ಇದೆಯಲ್ಲ ಆ ಕಾರ್ನರ್ಗಳಿದ್ದಿಲ್ಲ ಅದೇ ಮಿಲ್ಲಿಂಗ್ ಕಟರು ಈ ಟೂಲ್ ಈ ಟೂಲಲ್ಲಿ ನಾವು ಹೇಗೆ ಮತ್ತು ಈ ಒಂದು ಆರ್ ಪಿ ಎಮ್ ಫಿ ರೇಟ್ ಹೆಂಗೆ ಹಿಡೀಬೇಕು ಅಂತ ಮುಂದೆ ನೋಡೋಣ ಈಗ ಒಂದು ಎನ್ ಮಿಲ್ ಕಟ್ಟಿಂಗ್ ಪ್ಯಾರಾಮೀಟರ್ ಹೇಗೆ ಹಿಡೀಬೇಕು ನಮ್ಮ ಹತ್ರ ಎರಡು ಥಿಯರೆಟಿಕಲ್ ಫಾರ್ಮುಲಾಗುತ್ತೆ ಒಂದು ಔಟ್ ಟು ಪಾಯಿಂಟ್ ವಿ ಸಿ ವಿ ಸಿ ಇಸ್ ಈಕ್ವಲ್ ಟು ಪೈ ಡಿ ಆನ್ ಡಿವೈಡೆಡ್ ಬೈ ತೌಸಂಡ್ ವಿ ಸಿ ಅಂದ್ರೇನು ಕಟ್ಟಿಂಗ್ ಸ್ಪೀಡ್ ಮೀಟರ್ ಪರ್ ಇರುತ್ತೆ ಡಿ ಅಂದರೆ ಡಯಾಮೀಟರ್ ಆಫ್ ದಿ ಕಟರ್ ಎಮ್ ಎಮ್ ಅಲ್ಲಿ ಇರುತ್ತೆ ಎನ್ ಅಂದರೆ ರೊಟೇಟಿಂಗ್ ಸ್ಪೀಡ್ ಆಫ್ ಸ್ಪಿಂಡಲ್ ಆರ್ ಪಿ ಎಮ್ ಅದೇ ರೀತಿ ಫೀಡ್ ರೇಟ್ ಕಂಡು ಒಂದು ಫೀಡ್ ರೇಟ್ ಕಂಡು ಹಿಡಿಯದಂಗೆ ವಿ ಎಫ್ ಇಸ್ ಈಕ್ವಲ್ ಟು ಎಫ್ ಝೆಡ್ ಇಂಟು ಝೆಡ್ ಇಂಟು ಎನ್ ಅಂತ ಅದಕ್ಕೊಂದು ಥಿಯರಿಟಿಕಲ್ ಫಾರ್ಮುಲಾ ಇದೆ ಆ ಫಾರ್ಮುಲಲ್ಲಿ ವಿ ಎಫ್ ಅಂದರೆ ಫೀಡ್ ರೇಟ್ ಫೀಡ್ ರೇಟ್ ಎಮ್ ಎಮ್ ಪರ್ ಇರುತ್ತೆ ಝೆಡ್ ಅಂದರೆ ನಂಬರ್ ಆಫ್ ಟೀತ್ ಎನ್ ಅಂದರೆ ರೊಟೇಟಿಂಗ್ ಸ್ಪೀಡ್ ಆಫ್ ಸ್ಪಿಂಡರ್ ಎಫ್ ಝೆಡ್ ಅಂದರೆ ಫೀಡ್ ರೇಟ್ ಪರ್ ಟೂತ್ ಈಗ ಕಟಿಂಗ್ ಟೂಲ್ ಮ್ಯಾನುಫ್ಯಾಕ್ಚರ್ ಕೆಲವೊಂದು ಡೇಟಾಗ್ಳನ್ನ ಅವರೇ ಕೊಡ್ತಾರೆ ಈಗ ಅದಕ್ಕೆ ಡ್ಯಾಮೀಟ್ರೇ ಎಷ್ಟು ಎಷ್ಟು ಫ್ಲೂಟ್ ಇದೆ ವಿ ಸಿ ಎಷ್ಟು ಕೊಡು ಎಷ್ಟಿರಬೇಕು ಅನ್ನೋದನ್ನು ಅವರೊಂದು ಆಗಿ ಅದನ್ನು ಮೆಜರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಕೊಟ್ಟಿರ್ತಾರೆ ಡಯಾಮಿ ಅಂದ್ರೆ ಡೇಟಾ ಕೊಟ್ಟಿರ್ತಾರೆ ಆ ಡೇಟಾ ಇಂದೇ ನಾವು ಕಟಿಂಗ್ ಫೀಡ್ ಸ್ಪೀಡನ್ನು ಕಂಡುಹಿಡಿಯೋಕಾಗದು ಈ ಲಿಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹೆಣ್ಮಿಲ್ ಆ ಅಲ್ಲಿ ಈ ರೀತಿ ಅವ್ರು ಕೊಟ್ಟಿರ್ತಾರೆ ನೋಡಿ ಡಯಾಮೀಟರು ಫ್ಲೂಟ್ ವಿ ಸಿ ಎಫ್ಝೆಡ್ ಎಫ್ ಎಫ್ಝೆಡ್ ಅಂದರೆ ಟೂತ್ ಪರ್ ಫೀಡು ಇದನ್ನೆಲ್ಲ ಡೇಟಾ ಕೊಡಿ ಈ ಡೇಟಾನ ನಾವು ಆ ಥಿಯರಿಟಿಕಲ್ ಫಾರ್ಮುಲಾಗೆ ಸಬ್ಸ್ಟ್ಯೂಟ್ ಮಾಡಿದಾಗ ನಮಗೆ ಆರ್ ಪಿ ಎಮ್ ಸ್ಪೀಡು ಫೀಡು ಎಲ್ಲ ಬರುತ್ತೆ ನೋಡಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ ಒಂದು ಟೆನ್ ಎಮ್ ಎಮ್ ಎಂಡ್ಮಿಲ್ ತೊಗೊಂಡಿದ್ದೀವಿ ಅದು ಫೋರ್ ಫ್ಯೂಟೆಡ್ ಮಿಲ್ ಆಗಿದೆ ಅದಕ್ಕೆ ವಿ ಸಿ ನಾವು ಹಿಂದೆ ಲಿಸ್ಟಲ್ಲಿ ನೋಡಿದ್ವಲ್ಲ ಅಲ್ಲಿ ಹಂಡ್ರೆಡ್ ಮೀಟರ್ ಪರ್ ಮಿನಿಟ್ ಕೊಟ್ಟಿದ್ದೇನೆ ಈ ವ್ಯಾಲ್ಯೂನ ನಾವು ಈ ಫಾರ್ಮುಲಾಗಿ ಸಬ್ಸ್ಟ್ಯೂಟ್ ಮಾಡಿದಾಗ ನಾವು ಆರ್ ಪಿ ಎಮ್ ಕಂಡು ಹಿಡಿಬೋದು ಹೇಗೆ ಆರ್ ಪಿ ಎಮ್ ಕಂಡು ಹಿಡಿಬೋದು ನೋಡಿ ವಿ ಸಿ ಇಸ್ ಈಕ್ವಲ್ ಟು ಪೈ ಡಿ ಆ್ಯಂಡ್ ಡಿವಿಡೆಡ್ ಬೈ ತೌಸನ್ ಈ ಫಾರ್ಮುಲಾ ಇಂದ ವಿ ಕೆಡಬೋದು ನಮ್ಮ ಆಲ್ರೆಡಿ ನಮಗೆ ವಿ ಸಿ ಇರೋದ್ರಿಂದ ನಮ್ಗೆ ಏನು ಬೇಕಾಗಿದೆ ಎನ್ ಬೇಕಾಗಿದೆ ಸೊ ನಾವು ಎನ್ನ ಹೊರಗಡೆ ತೊಗೊಂಡ್ರೆ ಆ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ ನೋಡಿ ಎನ್ ಇಸ್ ಈಕ್ವಲ್ ಟು ವಿ ಸಿ ಇನ್ ಟು ತೌಸಂಡ್ ಡಿವಿಡೆಡ್ ಬೈ ಪೈ ಡಿ ಅಂತ ಚೇಂಜ್ ಆಗುತ್ತೆ ಆವಾಗ ನಾವೇನು ಮಾಡ್ತೀವಲ್ಲಿಗೆ ವಿ ಸಿ ಅನ್ನೋ ಜಾಗಕ್ಕೆ ಅಂಡ್ರೆಡ್ ಹಾಕಿ ಡಯಾಮೀಟ್ರಿಗೆ ಜಗೆ ಟೆನ್ ಹಾಕಿದಾಗ ಏನಾಗುತ್ತೆ ಆರ್ ಪಿ ಎಮ್ ನಮ್ಮ ಬಂತು ತ್ರೀ ತೌಸಂಡ್ ಒನ್ ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ರೆವಲ್ಯೂಷನ್ ಪರ್ ಮಿನಿಟ್ ಸೊ ದಟ್ ನಾವು ಏನು ಮಾಡಿದ್ವಿ ಒಂದು ರೌಂಡ್ ಫಿಗರ್ ತ್ರೀ 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 ತೌಸಂಡ್ ಒನ್ ಏಯ್ಟಿ ಆರ್ ಪಿ ಎಮ್ ಅಂತ ತೊಗೊಂಡಿದ್ದೀವಿ ಇದೇ ರೀತಿ ಏನು ಒಂದು ಆರ್ ಪಿ ಎಮ್ನ ಕ್ಯಾಲ್ಕುಲೇಟ್ ಮಾಡೋದು ನೆಕ್ಸ್ಟ್ ಈಗ ಆರ್ ಪಿ ಎಮ್ ಕ್ಯಾಲ್ಕುಲೇಟ್ ಮಾಡಾಯಿತು ನಾವು ಅದಕ್ಕೆ ಫೀಡ್ ರೇಟು ಅಂದರೆ ಟೇಬಲ್ ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ ನೋಡಿ ವಿ ಎಫ್ ಇಸ್ ಈಕ್ವಲ್ ಟು ಎಫ್ ಝೆಡ್ ಇಂಟು ಝೆಡ್ ಇಂಟು ಎನ್ ಅಂತ ನಾವು ಹಿಡಿದ್ವಿ ನಾವು ಲಿಸ್ಟಲ್ಲಿ ಏನು ತಗೊಂಡಿದ್ದೀವಿ ಎಫ್ ಝೆಡ್ ಅಂದರೆ ಟೂತ್ ಪರ್ ಫೀಡ್ ಪಾಯಿಂಟ್ ಜೀರೋ ಫೋರ್ ಎಮ್ ಎಮ್ ಅಂತ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಎನ್ ಕಂಡು ಹಿಡಿದು ಅಂದರೆ ಆರ್ ಪಿ ಎಮ್ ಕಂಡು ಹಿಡ್ಕೊಂಡಿದ್ದೀವಿ ತ್ರೀ ತೌಸಂಡ್ ಒನ್ ಏಯ್ಟಿ ಆರ್ ಪಿ ಎಮ್ ಅಂತ ಝೆಡ್ ನಾವು ಫಸ್ಟ್ ಟೂಲು ಫಿಗರನ್ನು ನೋಡಿದ್ರೆ ಅದರಲ್ಲಿ ಫೋರ್ ಫ್ಲೂಟೆಡ್ ಇದೆ ಸೊ ಝೆಡ್ ಇದು ಕೊಟ್ಟು ಫೋರ್ ಅಂತ ಹಾಕೊಂಡು ಆ ವ್ಯಾಲ್ಯೂನ ಈಗಿರೋ ಒಂದು ಫಾರ್ಮುಲಾಗೆ ಸಬ್ಸ್ಟ್ಯೂಟ್ ಮಾಡಿದಾಗ ನಮಗೆ ವಿ ಎಫ್ ಇಸ್ ಇಕ್ವಲ್ ಟು ಫೈವ್ ನಾಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಪರ್ ಮಿನಿಟಲ್ಲಿ ಬರುತ್ತೆ ಅದೇ ಈಗಿರೋದು ಫೀಡ್ ರೇಟ್ ಈಗ ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ನಾವು ಆರ್ ಪಿ ಎಮ್ಮು ಮತ್ತು ಫೀಡ್ ರೇಟ್ನ ಹೇಗೆ ಕಂಡುಹಿಡೀಬೇಕು ಅಂತ ತಿಳ್ಕೊಂಡು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇಂದು ಒಳ್ಳೆ ಒಂದು ಸಬ್ಜೆಕ್ಟ್ ಅಲ್ಲಿ ಬರೋಣ ಮುಂದೆ ಸಿಗೋಣ ಬೈ ಫ್ರೆಂಡ್ಸ್ ಗುಡ್ ಬಾಯ್